Hi, welcome back. So in the last lecture, we have come across your that is bonding in coordination complexes and Vernier's theory. So ninne kelondishta Vernier's yav tara complexes prepare madida and our complexes the chemical activity matte reactivity and oxidation number adella yav tara helida and adarda isomers yav tara helida and next adarke kelondishta postulates kotida adella discuss madidvi and adaginda naavu en discuss madidvi andre nimma bonding in coordination complexes. So adrulaga total nima mood bartidu ondu VBT bartittu inondu CFT bartittu and inondu MOT bartittu, that is valence bond theory bartittu, crystal field theory bartittu and molecular orbital theory bartittu. So adrulu navu en discuss madidvi nima molecular orbital theory discuss madidvi. So adrulu nima valence bond theory discuss madidvi. So adrulaga kelondishta postulates discuss madidvi. So today in this lecture, by using those postulates, now kelondist complexes the other the magnetic property enaiti, geometry enaiti, matte hybridization enaiti and theory ee lecture olage discuss martheve. So today in this lecture, we are going to deal with using valence bond theory account for the geometry, hybridization and the magnetic property of the complexes. Andre nimaga major agi NCERT dali 4 complex kotara, a 4 complex siddho magnetic property en irutheti, geometry en irutheti matte hybridization en irutheti anta discuss martivi. So first complex yavu barutheti anta nodidiri andre, by using valence bond theory account for the magnetic property, hybridization and geometry of the complex. So first complex yavu barutheti andre nimage CONH3+. So idr hesaru en aagthidhi nimdu hexaamine cobalt 3 ಅಯಾನ್. ಅಯಾನ್ ಅಂತ ಯಾಕೆ ತಗೋತೀವಿ ಅಂದ್ರೆ ನಿಮ್ಮ ಕೋಆರ್ಡಿನೇಷನ್ ಎಂಟಿಟಿ ಮೇಲೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಏನ್ ತಗೋತೀವಿ ಇದನ್ನ ಅಯಾನ್ ಅಂತ ತಗೋತೀವಿ. ಸೊ ಇದರಲ್ಲಿ ನಿಮ್ದು ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಐತಿ ಮತ್ತೆ ನಿಮ್ಮ ಲಿಗ್ಯಾಂಡ್ ಐತಿ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಯಾವ್ದೈತಿ ನಿಮಗೆ ಕೋಬಾಲ್ಟ್ ಐತಿ. ಸೊ ಕೋಬಾಲ್ಟ್ ಅಟಾಮಿಕ್ ನಂಬರ್ ತಗೊಂಡ್ರಿ ಅಂದ್ರ ಕೋಬಾಲ್ಟ್ ಅಟಾಮಿಕ್ ನಂಬರ್ ಎಷ್ಟು ಬರ್ತೈತಿ ನಮಗೆ 27 ಬರ್ತೈತಿ. ಸೊ 27 ಕೋಬಾಲ್ಟ್ ಅಟಾಮಿಕ್ ನಂಬರ್ ಆಯ್ತಂದ್ರೆ ಅದರದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರ್ತೈತಿ ಅಂತ ನೋಡಿದ್ರಿ ಅಂದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ ಏನ್ ಬರ್ತೈತಿ ನಿಮಗೆ ಅರ್ಗಾನ್ 3D7 4S2. ಸೊ ಅರ್ಗಾನ್ ಯಾಕೆ ತಗೋತೀವಿ ಅಂದ್ರೆ ಅರ್ಗಾನ್ ಇಸ್ ಅ ನೋಬಲ್ ಗ್ಯಾಸ್ ವಿಚ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಇರ್ತೈತಿ. ಹಾಗಾಗಿ ಅರ್ಗಾನ್ ಅಲ್ಲಿ 18 ಎಲೆಕ್ಟ್ರಾನ್ ಬಂದ್ ಅಂದ್ರೆ ಇನ್ನ ಉಳಿಯೋದ್ ನಿಮ್ಗೆ ಎಷ್ಟು ಉಳಿತೈತಿ 9 ಎಲೆಕ್ಟ್ರಾನ್ಸ್ ಉಳಿತವು. 9 ಎಲೆಕ್ಟ್ರಾನ್ಸ್ 7 3D ದಲ್ಲಿ ಫಿಲ್ ಆಗ್ತವೆ ಅಂಡ್ 2 ಇಲ್ಲಿ ಫಿಲ್ ಆಗ್ತವೆ ನಿಮ್ಗೆ 4S ದಲ್ಲಿ. ಸೊ ನೆಕ್ಸ್ಟ್ ತಗೊಂಡ್ರಿ ಅಂದ್ರೆ ವಿ ಆರ್ ಲುಕಿಂಗ್ ಇನ್ ಟು ವ್ಯಾಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಯುವರ್ ಕೋಬಾಲ್ಟ್. ಅಂದ್ರೆ ಲಾಸ್ಟ್ ಶೆಲ್ ಅಲ್ಲಿ ಯಾವ ತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತೈತಿ ಅಂತ ತಗೊಂಡ್ರಿ ಅಂದ್ರೆ ಏನ್ ಬರ್ತೈತಿ ನಿಮ್ಗೆ 3D7 4S2. ಇದಾಗಿ ನೆಕ್ಸ್ಟ್ ಬರ್ತೈತಿ ನಿಮ್ದು ವ್ಯಾಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಯುವರ್ ಕೋಬಾಲ್ಟ್ 3+ ಅಯಾನ್. ಸೊ ಕೋಬಾಲ್ಟ್ 3+ ಯಾಕೆ ತಗೋತೀವಿ ಅಂದ್ರೆ ನಿಮ್ಮ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ದು ಆಕ್ಸಿಡೇಷನ್ ಸ್ಟೇಟ್ ಆಫ್ ಕೋಬಾಲ್ಟ್ ಎಷ್ಟು ಇರ್ತೈತಿ ಅಂದ್ರೆ +3 ಇರ್ತೈತಿ. ಸೊ +3 ಇತ್ತಂದ್ರೆ ಏನ್ ಇಂಡಿಕೇಟ್ ಮಾಡ್ತೈತಿ, ದಟ್ ಈಸ್ ರಿಮೂವಲ್ ಆಫ್ 3 ಎಲೆಕ್ಟ್ರಾನ್. ಸೊ 3 ಎಲೆಕ್ಟ್ರಾನ್ ಯಾವ ತರ ರಿಮೂವ್ ಆಗ್ತೈತಿ ಅಂದ್ರೆ 2 ಎಲೆಕ್ಟ್ರಾನ್ಸ್ ನಿಮ್ದು 4S ದಂದ್ ರಿಮೂವ್ ಆಗ್ತೈತಿ, 1 ಎಲೆಕ್ಟ್ರಾನ್ ನಿಮ್ದು 3D ದಂದ್ ರಿಮೂವ್ ಆಯ್ತಂದ್ರೆ ನಿಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗ್ತೈತಿ 3D6 4S0 ಆಗ್ತೈತಿ. ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆರ್ಬಿಟಲ್ ಡಯಾಗ್ರಾಮ್ ನೋಡಿದಿರಿ ಅಂದ್ರೆ ನಿಮಗೆ ಆರ್ಬಿಟಲ್ ಡಯಾಗ್ರಾಮ್ ಯಾವ ತರ ಬರ್ತೈತಿ ನೋಡ್ರಿ. ಫಸ್ಟ್ ಒನ್ ಬರ್ತೈತಿ ನಿಮಗೆ 3D ಆರ್ಬಿಟಲ್ ಬರ್ತೈತಿ, ಸೆಕೆಂಡ್ ಒನ್ 4S ಆರ್ಬಿಟಲ್ ಬರ್ತೈತಿ ಅಂಡ್ ಥರ್ಡ್ ಒನ್ ಯಾವ್ದು ಬರ್ತೈತಿ ನಿಮಗೆ 4S ಆರ್ಬಿಟಲ್. ಸೊ ಫಸ್ಟ್ ಆರ್ಬಿಟಲ್ ಅಲ್ಲಿ ನಿಮಗೆ 3D 6 ಎಲೆಕ್ಟ್ರಾನ್ ಇತ್ತು, 4S ದಲ್ಲಿ 0 ಐತಿ ಅಂಡ್ 4P ದಲ್ಲಿ ಏನೈತಿ 0 ಐತಿ. ಸೊ 3D ದಲ್ಲಿ 6 ಎಲೆಕ್ಟ್ರಾನ್ ಅದ ಅಂದ್ರೆ 6 ಎಲೆಕ್ಟ್ರಾನ್ ಯಾವ ತರ ಫಿಲ್ ಆಗ್ತಾವ ಅಂದ್ರೆ ಫಸ್ಟ್ ನಮಗೆ ಆರ್ಬಿಟಲ್ ಅಲ್ಲಿ ಎಲ್ಲಾ ಏನಾಗ್ತಾವು ಒಂದೊಂದು ಎಲೆಕ್ಟ್ರಾನ್ ಅನ್ನ ಏನಾಗ್ತೈತಿ ಫಿಲ್ ಆಗ್ತೈತಿ. ಸೊ ಒಂದೊಂದು ಎಲೆಕ್ಟ್ರಾನ್ ಏನೇ ಫಿಲ್ ಆಗಿ ಫಸ್ಟ್ ಏನಾಗ್ತೈತಿ 5 ಆರ್ಬಿಟಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿಂದ ನೆಕ್ಸ್ಟ್ ಏನಾಗ್ತೈತಿ ನಮಗೆ ಪೇರಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ 6 ಎಲೆಕ್ಟ್ರಾನ್ ಏನಾಗ್ತೈತಿ ನಮಗೆ ಪೇರಿಂಗ್ ಆಗ್ತೈತಿ. ಸೊ ಇಲ್ಲಿ ಏನಾಯ್ತು ನಮ್ದು 3D ದಲ್ಲಿ ಎಲೆಕ್ಟ್ರಾನ್ಸ್ ಬಂದು 4S ಮತ್ತೆ ನಮಗೆ 4P ಏನಾಯ್ತು ಎಂಟಿ ಉಳ್ಕೋತು. ಸೊ ಇಲ್ಲಿ ನಮ್ದು ಲಿಗ್ಯಾಂಡ್ ಏನ್ ಕನ್ಸಿಡರ್ ಮಾಡಿದೀವಲ್ಲ ಅಮೋನಿಯಾ, ಅಮೋನಿಯಾ ಲಿಗ್ಯಾಂಡ್ ಏನಾಗ್ತೈತಿ ಅಂದ್ರಿಲ್ಲೇ ಅಮೋನಿಯಾ ಇಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್. ಸೊ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಏನಾಗ್ತೈತಿ ಅಂದ್ರಿಲ್ಲೇ ನಮಗೆ ಆರ್ಬಿಟಲ್ಸ್ ಏನಾಗ್ತಾವು ಪೇರಿಂಗ್ ಆಗ್ತಾವ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪೇರಿಂಗ್ ಆಗ್ತೈತಿ ಅಂದ್ರೆ ಯಾವ ತರ ಅಂದ್ರೆ ನಿಮ್ಮ ಇಲ್ಲಿ 3D ದಲ್ಲಿ ನೋಡಿದ್ರಿ ಅಂದ್ರೆ 3D ದಲ್ಲಿ ಏನಾಗೈತಿ ಅಂದ್ರೆ ನಿಮಗೆ 1 ಅದ್ರಲ್ಲಿ ಅಷ್ಟೇ ಏನದವು 2 ಎಲೆಕ್ಟ್ರಾನ್ ಅದವು, ಮಿಕ್ಕಲ್ಲೆಲ್ಲ ಏನದವು ಒಂದೊಂದು ಎಲೆಕ್ಟ್ರಾನ್ ಇರೋ ಏನಾಗ್ತೈತಿ ಪೇರ್ ಆಗಿ ಎಲ್ಲದರಲ್ಲೂ ಏನಾಗ್ತೈತಿ 2 ಎಲೆಕ್ಟ್ರಾನ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಯಾವ ರೀತಿ ತೋರಿಸ್ಬೋದು ಅಂದ್ರೆ ನೋಡ್ಕೊರಿ ನಿಮ್ದು ನೆಕ್ಸ್ಟ್ ಮತ್ತೆ 3D ಆರ್ಬಿಟಲ್, ನೆಕ್ಸ್ಟ್ ಇದು 4S ಆರ್ಬಿಟಲ್, ನೆಕ್ಸ್ಟ್ ಬರೋದು ಯಾವುದು ನಿಮ್ಗೆ
4p orbital 3d ದಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತಿದೆ ಅಂದ್ರೆ ಇಲ್ಲಿ ಫಸ್ಟ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇತ್ತು ಅಂಡ್ ಅದು ಏನಾಗ್ತಿದೆ ಸೆಕೆಂಡ್ ಎಲೆಕ್ಟ್ರಾನ್ ಪೇರ್ ಆಗ್ತಿದೆ ಸೆಕೆಂಡ್ ಅಲ್ಲಿ ಏನಾಗ್ತಿದೆ ಒಂದು ಎಲೆಕ್ಟ್ರಾನ್ ಅಂಡ್ ಪೇರ್ ಆಗ್ತಿದೆ ಥರ್ಡ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಅಂಡ್ ಪೇರ್ ಆಗ್ತಿದೆ ಸೋ ನಿಮ್ದು ಹಿಂದಿನ ನೋಡಿದ್ರಿ ಅಂದ್ರೆ ನಿಮ್ಮ 3d6 ಅಂದ್ರೆ ಎಲ್ಲದರಲ್ಲೂ ಒಂದೊಂದು ಎಲೆಕ್ಟ್ರಾನ್ ಫಸ್ಟ್ ಅಲ್ಲಿ ಏನಿತ್ತು ಒಂದೇ ಎಲೆಕ್ಟ್ರಾನ್ ಇತ್ತು ಬಟ್ ಈ ಡಯಾಗ್ರಾಮ್ ಅಲ್ಲಿ ಏನಾಗ್ತಿದೆ ಅಂದ್ರೆ ನಿಮ್ಮ ಟೋಟಲ್ 6 ಎಲೆಕ್ಟ್ರಾನ್ಸ್ ಇರೋದು ಏನಾಗ್ತೈತಿ ಒಂದೊಂದು ಆರ್ಬಿಟ್ ಅಲ್ಲಿ ಎರಡೆರಡು ಎಲೆಕ್ಟ್ರಾನ್ ಆಗಿ ಏನಾಗ್ತೈತಿ ಪೇರಿಂಗ್ ಆಗ್ತೈತಿ ಸೊ ಇಲ್ಲಿ ಯಾಕೆ ಪೇರಿಂಗ್ ಆಗ್ತೈತಿ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಯುವರ್ ಸ್ಟ್ರಾಂಗ್ ಲಿಗ್ಯಾಂಡ್ ದಟ್ ಈಸ್ ಅಮೋನಿಯಾ ಸೊ ಇಲ್ಲಿ ನಿಮ್ದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಮತ್ತೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತ ಬರ್ತವೋ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ನಿಮ್ದು ಏನಾಗ್ತೈತಿ ಆರು ಎಲೆಕ್ಟ್ರಾನು ಪೇರ್ ಆಗಿ 3D ದಲ್ಲಿ ಏನಾಗ್ತೈತಿ ಎರಡು ಎಂಟಿ ಆರ್ಬಿಟಲ್ ಬಂದು ಸೊ ಅಲ್ಲಿ ನಿಮ್ದು ಆಲ್ರೆಡಿ ಒಂದು 4s ಎಂಟಿ ಇತ್ತು ಅಂಡ್ ಮೂರು 4p ಎಂಟಿ ಇತ್ತು ಅದ್ರ ಜೊತೆ ನಿಮ್ಗೆ ಏನಾಗ್ತೈತಿ 3D ದಲ್ಲಿನು ಎರಡು ಎಂಟಿ ಆರ್ಬಿಟಲ್ ಬರ್ತವು ನಿಮ್ ಇವು ಎಲ್ಲ ಆರ್ಬಿಟಲ್ಸ್ ಅಂದ್ರೆ ಎರಡು ಫ್ರಮ 3D ಒನ್ ಫ್ರಮ್ 4s ಅಂಡ್ ಅನದರ್ 3 ಫ್ರಮ್ 4p ಏನಾಗ್ತೈತಿ ಎಲ್ಲವು ಮಿಕ್ಸ್ ಆಗಿ ಹೈಬ್ರಿಡೈಸ್ಡ್ ಆರ್ಬಿಟಲ್ ಕೊಡ್ತೈತಿ ನಿಮ್ಗೆ ಏನಾಗ್ತೈತಿ ಇಲ್ಲಿ ಹೈಬ್ರಿಡೈಸೇಷನ್ ಆಗಿ ಹೈಬ್ರಿಡೈಸರ್ ಆರ್ಬಿಟಲ್ ಕೊಡ್ತೈತಿ ಯಾವ ತರ ಕೊಡ್ತೈತಿ ಅಂತ ನೋಡಿದ್ರಿ ಅಂದ್ರ ಇಲ್ಲಿ ಏನಾಯ್ತು ನಿಮ್ದು 3D ಇದ್ದು ಕಂಪ್ಲೀಟ್ ಆಗಿ ಫಿಲ್ ಆಗಿ ಏನಾಗೈತಿ ಇಲ್ಲಿ ಪೇರಿಂಗ್ ಆಗಿರೋದು ಸೊ ಇದು ಪೇರಿಂಗ್ ಆಗಿ ಮೂರು ಆರ್ಬಿಟಲ್ ಒಂದು ಎರಡು ಆರ್ಬಿಟಲ್ ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದವು ಅಂದ್ರೆ ನಿಮ್ಗೆ ಹೈಬ್ರಿಡೈಸೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಏನ್ ಕೊಡ್ತೈತಿ ಅದು D2sp3 ಹೈಬ್ರಿಡೈಸರ್ ಕೊಡ್ತೈತಿ D2sp3 ಅಂದ್ರೆ ಎಷ್ಟು ಆರ್ಬಿಟಲ್ಸ್ ಬರ್ಬೇಕು ನಮಗೆ ಟೋಟಲ್ 6 ಆರ್ಬಿಟಲ್ಸ್ ಬರ್ಬೇಕು ಇಲ್ಲಿ ತಗೊಂಡ್ರಿ ಅಂದ್ರೆ ನಿಮ್ಗೆ ಎಷ್ಟು ಬರ್ತವು ಟೋಟಲ್ ನಂಬರ್ ಆಫ್ 6 ಆರ್ಬಿಟಲ್ಸ್ ಬರ್ತವು ಸೊ ಯಾಕೆ 6 ಆರ್ಬಿಟಲ್ಸ್ ಹೈಬ್ರಿಡೈಸ್ ಆಗಿ ನಮ್ ಇಕ್ವಿವೆಲೆಂಟ್ ಇರ್ತಕ್ಕಂತ 6 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಯಾಕೆ ಕೊಡ್ತಾವು ಅಂದ್ರೆ ನಮ್ಮ ಟೋಟಲ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಎಷ್ಟಿದೋ ನಮ್ಗೆ 6 ಪ್ರೆಸೆಂಟ್ ಇರೋದ್ರಿಂದ ನಮ್ಮ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಎಷ್ಟಾಗ್ತವು 6 ಆಗ್ತವು ಆ 6 ಹೈಬ್ರಿಡೈಸ್ಡ್ ಆರ್ಬಿಟಲ್ ಯಾವ ಅಂದ್ರೆ ನಿಮ್ಗೆ D2sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ ಸೊ ನಿಮ್ಗೆ D2sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಅಂದ್ರೆ ಅವು ಏನಾದ್ರು ನಮ್ಗೆ ಎಂಟಿ ಅದು ಸೊ ನಿಮ್ಮ ಲಿಗ್ಯಾಂಡ್ ಅಮೋನಿಯಾ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಅಮೋನಿಯಾದಲ್ಲಿ ಏನೈತಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಐತಿ ಸೊ ಅದೇ ನೆಕ್ಸ್ಟ್ ಫರ್ದರ್ ಯಾವ ತರ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರ ನಿಮ್ದಿದು ಫಸ್ಟ್ ಒನ್ 3D ಇದು ಅಂಡ್ ಸೆಕೆಂಡ್ ಒನ್ ನಿಮ್ದು D2sp3 ಹೈಬ್ರಿಡೈಸ್ಡ್ ಫಸ್ಟ್ ಅಲ್ಲಿ ನಿಮ್ಗೆ ಆಲ್ರೆಡಿ ಏನಿದಾವು ಎಲೆಕ್ಟ್ರಾನ್ಸ್ ಪೇರ್ಡ್ ಇದಾವು ಸೆಕೆಂಡ್ ನಿಮ್ಮ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಅಲ್ಲಿ ಏನಾಗ್ತೈತಿ ಅಂದ್ರ ಒಂದೊಂದು ಆರ್ಬಿಟಲ್ಲಿನೂ ಕೂಡ ಎರಡೆರಡು ಎಲೆಕ್ಟ್ರಾನ್ ಫಿಲ್ ಆಗ್ತವು ಅಂದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗ್ತವು ಅಂದ್ರೆ 12 ಎಲೆಕ್ಟ್ರಾನ್ಸ್ ಏನಾಗ್ತವೆ ನಿಮ್ಮ D2sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಅಲ್ಲಿ ಟೋಟಲ್ 12 ಎಲೆಕ್ಟ್ರಾನ್ ಫಿಲ್ ಆಗ್ತವು ಸೊ ಒಂದೊಂದು ಆರ್ಬಿಟಲ್ ಅನ್ನು ಏನಾಗ್ತವು ಎರಡೆರಡು ಎಲೆಕ್ಟ್ರಾನ್ ಬರ್ತವು ಸೊ ಒಂದು ಆರ್ಬಿಟಲ್ ಅಲ್ಲಿ ಎರಡು ಎಲೆಕ್ಟ್ರಾನ್ ಯಾವ ಡೊನೇಟ್ ಮಾಡ್ತವ ಅಂದ್ರೆ ಅಥವಾ ಆ ಎಲೆಕ್ಟ್ರಾನ್ ಯಾವ್ದ್ರಿಂದ ಬರ್ತಾವ ಅಂದ್ರೆ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ 6 ಲಿಗ್ಯಾಂಡ್ ಅಂದ್ರೆ ನಿಮ್ಮ 6 ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡಿರಿ ಸೊ ಒಂದ್ ಲಿಗ್ಯಾಂಡ್ ಅಲ್ಲಿ ಎರಡು ಪೇರ್ ಆಫ್ ಸಾರಿ ಒಂದ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತೈತಿ ಸೊ ಒಂದ್ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ಮಾಡ್ತೈತಿ ಅಂದ್ರೆ ಅದು ಹೈಬ್ರಿಡೈಸ್ಡ್ ಆರ್ಬಿಟಲ್ ಡೊನೇಟ್ ಮಾಡ್ತೈತಿ ಅಂದ್ರ ಪ್ರತಿಯೊಂದು ಲಿಗ್ಯಾಂಡು ಏನ್ ಮಾಡತ್ತ ನಮಗೆ ಒಂದೊಂದು ಆರ್ಬಿಟಲ್ಗೆ ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ ಸೊ 6 ಅಮೋನಿಯಾ ಲಿಗ್ಯಾಂಡ್ ಡೊನೇಟ್ 6 ಪೇರ್ ಆಫ್ ಎಲೆಕ್ಟ್ರಾನ್ ಹಾಗಾಗಿ ಇಲ್ಲಿ ಏನಾಗ್ತೈತಿ ಅಂದ್ರೆ ನಮಗೆ 6 ಲಿಗ್ಯಾಂಡ್ಸ್ ಅಟ್ಯಾಚಸ್ ಟು ಯುವರ್ ಕೋಬಾಲ್ಟ್ ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಇಲ್ಲಿ ನಿಮ್ದು ಯಾವ ತರ ಪೇರಿಂಗ್ ಆಗತೈತಿ ಪೇರಿಂಗ್ ಆಗಿ ಯಾವ ತರ ಹೈಬ್ರಿಡೈಸೇಷನ್ ಆಗತೈತಿ ಇದ್ರ ಎಲ್ಲಾ ಬೇಸಿಸ್ ಮೇಲೆ ನಾವು ಈ ಕಾಂಪ್ಲೆಕ್ಸ್ ದ ಹೈಬ್ರಿಡೈಸೇಷನ್ ಏನೈತಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನೈತಿ ಮತ್ತೆ ಅದರದ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಯ್ತು ಅಥವಾ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಯ್ತು ಅಂತ ಹೇಳ್ತೀವಿ ಫಸ್ಟ್ ಪಾಯಿಂಟ್ ತಗೋರಿ ಹೈಬ್ರಿಡೈಸೇಷನ್ ಅಂತ ತಗೊಂಡ್ರಿ ಅಂದ್ರೆ ಸೊ ಹೈಬ್ರಿಡೈಸೇಷನ್ ಯಾವ್ದಾಗೈತಿ ಎರಡು ಡಿ ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡ್ಯಾವು ಒಂದು ಎಸ್ ಆರ್ಬಿಟಲ್ ಮಾಡೈತಿ ಅಂಡ್ ಮೂರು ಪಿ ಆರ್ಬಿಟಲ್ ಮಾಡಿತ್ತಂದ್ರ ಸೊ ಹೈಬ್ರಿಡೈಸೇಷನ್ ಏನಾಗ್ತೈತಿ ಇದು D2sp3 ಹೈಬ್ರಿಡೈಸೇಷನ್ ಅಂತ ತಗೋರಿ ಸೊ D2sp3 ಹೈಬ್ರಿಡೈಸೇಷನ್ ಇತ್ತಂದ್ರ ನಮ್ದು ಏನೋ ಜಾಮೆಟ್ರಿ ಏನ್ ಇರ್ತೈತಿ ಆಕ್ಟಾಹೈಡ್ರಲ್ ಜಾಮೆಟ್ರಿ ಇರ್ತೈತಿ ಆಕ್ಟಾಹೈಡ್ರಲ್ ಜಾಮೆಟ್ರಿ ಇರ್ತೈತಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗ್ತೈತಿ ಎಲ್ಲವು ಎಲೆಕ್ಟ್ರಾನ್ಸ್ ಪೇರ್ಡ್ ಇದ್ರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಂತ ತಗೋತೀವಿ ನಾವು ಡೈ ಮ್ಯಾಗ್ನೆಟಿಕ್ ಅಂತ ತಗೋತೀವಿ ಅಂಡ್ ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೊಂಡ್ರಿ ಅಂದ್ರ ಇದನ್ನೇನಂತ ತಗೋತೀವಿ ಅಂದ್ರೆ ನಾವು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ ಯಾಕೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ ಅಂದ್ರ ಇಲ್ಲಿ ನಿಮ್ಮ ಡಿ ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡಿರೋದು ಯಾವುದು ಅಂದ್ರೆ 3D ಆರ್ಬಿಟಲ್ ಯಾಕಂದ್ರೆ ನಿಮ್ದು 4s ಐತಿ ಅಂಡ 4p ಐತಿ ಬಟ್ ಡಿ ಇರೋದು ಯಾವುದು ನಿಮ್ಗೆ 3D ಇರೋದ್ರಿಂದ ನಿಮ್ಮ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ ಅದನ್ನ ನೀವೇನ್ ಮಾಡ್ಬೇಕಾಗ್ತೈತಿ ಬರಿಬೇಕಾಗ್ತೈತಿ ಸೊ ಯಾವ ತರ ಬರಿಬಹುದು ಅಂದ್ರೆ ನೋಡ್ರಿ ಫಸ್ಟ್ ಪಾಯಿಂಟ್ ತಗೋತೀವಿ ನಾವು ಜಿಯೋಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್
geometry of the complex ಏನೈತೆ ನಮಗೆ octahedral complex. So octahedral complex ಯಾಕ ಆಗ್ತೈತಿ ಅಂದ್ರೆ due to presence of d2 sp3 hybridization. So hybridization of d2 sp3 ಇರೋದ್ರಿಂದ geometry ಯಾವ್ದು ಬರ್ತೈತಿ ನಮಗೆ octahedral. So second point ಬರೀರಿ ನಿಮಗೆ geometry hybridization of the complex. So hybridization of the complex ಏನೈತಿ ನಿಮಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಯಾಕಂದ್ರೆ ನಿಮ್ದು hybridization of the complex will be d2 sp3 hybridized complex. So next ಬರೀಬೇಕಾಗಿರೋದು ನಾವು ಯಾವುದು magnetic property. So magnetic property ಏನ್ ಇರ್ತೈತಿ ಅಂತ ಹೇಳಿದ್ವಿ ನಾವು ಡೈಮ್ಯಾಗ್ನೆಟಿಕ್ ಇರ್ತೈತಿ ಅಂತ ಹೇಳಿದ್ವಿ. ಡೈಮ್ಯಾಗ್ನೆಟಿಕ್ ಯಾಕೆ ಆಗ್ತೈತಿ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಎಲ್ಲ ಎಲೆಕ್ಟ್ರಾನ್ಸ್ ಪೇರ್ಡ್ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ನಮಗೆ ಡೈಮ್ಯಾಗ್ನೆಟಿಕ್ ಆಗ್ತೈತಿ. ಸೊ ಲಾಸ್ಟ್ ಪಾಯಿಂಟ್ ಏನ್ ಬರೀಬೇಕು ಅಂದ್ರೆ ದಟ್ ಈಸ್ ಇದು ಏನಂತ ತಗೋತೀವಿ ನಾವು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ. ಯಾಕೆ ಇದನ್ನ ನಾವು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ 3D ಆರ್ಬಿಟಲ್ ಪಾರ್ಟಿಸಿಪೇಟಿಂಗ್ ಇನ್ ಯುವರ್ ಹೈಬ್ರಿಡೈಸೇಷನ್. ಯಾಕಂದ್ರೆ ಹೈಬ್ರಿಡೈಸೇಷನ್ ಅಲ್ಲಿ ಒಂದು 4s ಪಾರ್ಟಿಸಿಪೇಟ್ ಮಾಡೈತಿ, ಇನ್ನೊಂದು 4p ಮಾಡೈತಿ, ಬಟ್ ನಿಮ್ ಡಿ ಆರ್ಬಿಟಲ್ ಯಾವ್ದೈತಿ 3D ಇರೋದ್ರಿಂದ ಇದನ್ನ ಏನಂತ ತಗೋತೀವಿ ನಾವು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಸೊ ಅದು ಪಾಸ್ಟ್ಲೆಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ವಿ ಎನ್ ಡಿ ಮತ್ತೆ ಎನ್ ಮೈನಸ್ 1D. ಸೊ ಎನ್ ಡಿ ಅಂದ್ರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ, ಎನ್ ಮೈನಸ್ 1D ಬಂತಂದ್ರೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ. ಸೊ ಇಲ್ಲಿರೋದು ಎನ್ ಮೈನಸ್ 1 ಆಗಿರೋದ್ರಿಂದ ಇದನ್ನ ಏನಂತ ತಗೋತೀವಿ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ. ಫಸ್ಟ್ ಒನ್ ನಿಮ್ದು ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್ d2sp3, ಸೆಕೆಂಡ್ ಒನ್ ಹೈಬ್ರಿಡೈಸೇಷನ್ ಆಫ್ ದ ಕಾಂಪ್ಲೆಕ್ಸ್ ಆಕ್ಟಾಹೈಡ್ರಲ್, ಥರ್ಡ್ ಒನ್ ನಿಮ್ಮ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಡೈಮ್ಯಾಗ್ನೆಟಿಕ್, ಅಂಡ್ ಲಾಸ್ಟ್ ಒನ್ ಈಸ್ ಇಟ್ ಈಸ್ ಅ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಸೊ ಮೂವಿಂಗ್ ಆನ್ ಟು ಸೆಕೆಂಡ್ ಎಕ್ಸಾಂಪಲ್, ದಟ್ ಈಸ್ ಯುವರ್ ಹೆಕ್ಸಾ ಫ್ಲೋರಿಡೋ ಕೋಬಾಲ್ಟ್ 3 ಅಯಾನ್. ಸೊ ಮತ್ತೆ ಯಾವ್ ತಗೊಳತೀವಿ ಅಂದ್ರೆ ನಾವು ಸೇಮ್ ಎಕ್ಸಾಂಪಲ್ ತರನೇ ತಗೊಳ್ತೀವಿ. ಅಲ್ಲಿ ತಗೊಂಡಿದ್ದು ಹೆಕ್ಸಾ ಅಮೀನ್ ಕೋಬಾಲ್ಟ್ 3 ತಗೊಂಡಿದ್ವಿ, ಇಲ್ಲಿ ತಗೊಳ್ತಾ ಇರೋದು ಏನೋ ನಮ್ಗೆ ಹೆಕ್ಸಾ ಫ್ಲೋರಿಡೋ ಕೋಬಾಲ್ಟ್ 3. ಸೊ ಅಗೇನ್ ಇದನ್ನು ಕೂಡ ಏನಾಗ್ತೈತಿ ಅಯಾನೆ, ಇದು 3 ಮೈನಸ್, ಅದು ಇರೋದು ನಿಮ್ಗೆ 3 ಪ್ಲಸ್. ಸೊ ಅಗೇನ್ ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್ ನೋಡ್ಕೊಂಡ್ರಿ ಅಂದ್ರೆ ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್ ಗೊತ್ತಿತ್ತು ನಿಮ್ಗೆ 27. ಸೊ ಅಟಾಮಿಕ್ ನಂಬರ್ ಕೋಬಾಲ್ಟ್ ಆಗಿಂದ ನೆಕ್ಸ್ಟ್ ಏನ್ ಹಾಕೋತಿದ್ವಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ ತಗೊಂಡ್ರಿ ಅಂದ್ರೆ ನಿಮ್ದು ಅರ್ಗಾನ್ 3D7 4s2, ಅದಾಗಿಂದ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದಟ್ ಈಸ್ ವ್ಯಾಲೆನ್ಶಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ ದಟ್ ಈಸ್ ಅಗೇನ್ 3D7 4s2. ಅಂಡ್ ನೆಕ್ಸ್ಟ್ ಏನ್ ಬರ್ತೈತಿ ಅಂದ್ರೆ ನಿಮ್ಗೆ ವ್ಯಾಲೆನ್ಶಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ 3 ಪ್ಲಸ್. ಸೊ ವ್ಯಾಲೆನ್ಶಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ 3 ಪ್ಲಸ್ ಯಾಕೆ ತಗೋತೀರಿ ಅಂದ್ರೆ ಅಗೇನ್ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಕೋಬಾಲ್ಟ್ ಏನೈತಲ್ಲ ಅದರ ಆಕ್ಸಿಡೇಷನ್ ನಂಬರ್ ಏನೈತಿ +3 ಐತಿ. +3 ಅಂದ್ರೆ ರಿಮೂವಲ್ ಆಫ್ 3 ಎಲೆಕ್ಟ್ರಾನ್ಸ್ ಆಗ್ತೈತಿ. ರಿಮೂವಲ್ ಆಫ್ 3 ಎಲೆಕ್ಟ್ರಾನ್ಸ್ ಫ್ರಮ್ 2 4s ಇಂದ ರಿಮೂವ್ ಮಾಡ್ತೀರಿ, ಒಂದು 3D ರಿಮೂವ್ ಮಾಡಿದ್ರಿ ಅಂದ್ರೆ ನಿಮ್ ಕಾನ್ಫಿಗರೇಷನ್ ಏನಾಗ್ತೈತಿ 3D6 4s0. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು ಮತ್ತೆ ನಿಮ್ ಹಿಂದಿಂದ ಏನಾಗ್ತೈತಿ ಎರಡು ಸೇಮೇ ಇರ್ತೈತಿ, ಬಟ್ ಓನ್ಲಿ ಚೇಂಜ್ ಏನಾಗದೆ ಅಂದ್ರೆ ನಿಮ್ಮ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್. ಅಲ್ಲಿ ಅಮೋನಿಯಾ ತಗೊಂಡಿದ್ರಿ, ಇಲ್ಲಿ ನಿಮ್ಗೆ ಏನೈತಿ ಫ್ಲೋರೈಡ್ ಇರೋದ್ರಿಂದ ಸ್ವಲ್ಪ ಏನಾಗ್ತೈತಿ ನಿಮ್ಮ ಕಾಂಪ್ಲೆಕ್ಸ್ ಅಲ್ಲಿ ಚೇಂಜ್ ಆಗ್ತಾ ಹೋಗ್ತೈತಿ. ಸೊ ಇದ್ರದ್ದು ನಿಮ್ಮ ಆರ್ಬಿಟಲ್ಸ್ ಡಯಾಗ್ರಾಮ್ ನೋಡ್ಕೊಂಡ್ರಿ ಅಂದ್ರೆ ಆರ್ಬಿಟಲ್ಸ್ ಯಾವ್ದಾವ್ದು ಬರ್ತೈತಿ ನಿಮ್ಗೆ 3D ಬರ್ತೈತಿ, 4s ಬರ್ತೈತಿ, ಅಂಡ್ ನೆಕ್ಸ್ಟ್ 4p ಬರ್ತೈತಿ, ನೆಕ್ಸ್ಟ್ ಏನ್ ಬರ್ತೈತಿ ನಿಮ್ಗೆ ಇಲ್ಲಿ 4d ಬರ್ತೈತಿ. ಅಲ್ಲಿ ಹಿಂದಿನ ಎಕ್ಸಾಂಪಲ್ ಅಲ್ಲಿ ನಾವು 4d ತಗೊಂಡಿದ್ದಿಲ್ಲ, ಇಲ್ಲಿ ಏನ್ ಮಾಡ್ತೀವಿ ನಾವು 4d ಆರ್ಬಿಟಲ್ ತಗೋತೀವಿ. ಸೊ ಒಂದನೇದು ನಿಮ್ಗೆ 3D, ಎರಡನೇದು 4s, ಮೂರನೇದು 4p, ಅಂಡ್ ನಾಲ್ಕನೇದು ಯಾವ್ದೈತಿ ನಿಮ್ಗೆ 4d. ಸೊ 3Dದಲ್ಲಿ ಎಷ್ಟು ಎಲೆಕ್ಟ್ರಾನ್ ಅದಾವ ನಮ್ಗೆ 6 ಎಲೆಕ್ಟ್ರಾನ್ ಅದಾವ. 6 ಎಲೆಕ್ಟ್ರಾನ್ ಏನಾಗ್ತಾವ ಫಸ್ಟ್ ಎಲ್ಲಾ ಆರ್ಬಿಟಲ್ಸ್ ಅಲ್ಲೂ ಏನಾಗ್ತಾವ ನಮ್ಗೆ ಒಂದೊಂದು ಎಲೆಕ್ಟ್ರಾನ್ ಫಿಲ್ ಆಗ್ತಾವ. 5 ಆರ್ಬಿಟಲ್ ಒಂದೊಂದು ಎಲೆಕ್ಟ್ರಾನ್ ಆಗಿಂದ ಏನಾಗ್ತೈತಿ 6 ಎಲೆಕ್ಟ್ರಾನ್ ನಮ್ಗೆ ಪೇರ್ ಆಗ್ತೈತಿ. ಸೊ ಇರೋದೆಷ್ಟು ನಮ್ಗೆ ವ್ಯಾಲೆನ್ಶಿಯಲ್ ಅಲ್ಲಿ ಎಲೆಕ್ಟ್ರಾನ್ಸ್ 6 ಎಲೆಕ್ಟ್ರಾನ್ ಇರೋದ್ರಿಂದ 6 ಎಲ್ಲಿ ಫಿಲ್ ಆಗ್ತಾವ ನಮ್ಗೆ ಓನ್ಲಿ 3Dದಲ್ಲಿ ಫಿಲ್ ಆಗ್ತೈತಿ. ನೆಕ್ಸ್ಟ್ ಇರ್ತಕ್ಕಂಥ ನಿಮ್ಮ 4s 4p ಮತ್ತೆ 4d ಏನು ಉಳಿತಾವ ನಿಮ್ಗೆ ಎಂಪ್ಟಿ ಉಳಿತಾವ. ಸೊ ಇಲ್ಲಿ ಲಿಗ್ಯಾಂಡ್ ಯಾವ್ದೈತಿ ಅಂದ್ರೆ ನಮ್ಗೆ ಫ್ಲೋರೈಡ್. ಫ್ಲೋರೈಡ್ ಈಸ್ ಕನ್ಸಿಡರ್ಡ್ ಆಸ್ ಅ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ನಿಮ್ಗೆ ಏನ್ ಹ್ಯಾಲೋಜನ್ಸ್ ಬರ್ತಾವಲ್ಲ ಎಲ್ಲಾ ಹ್ಯಾಲೋಜನ್ಸ್ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನಾವು ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ನಮ್ಗೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇರ್ತೈತಿ ಅವಾಗ ಏನಾಗಲ್ಲ ಅಂದ್ರೆ ನಿಮ್ಗೆ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಏನೋ ಪಾಸಿಬಲ್ ಆಗಲ್ಲ. ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಹಿಂದಿನ ಎಕ್ಸಾಂಪಲ್ ನಿಮ್ಗೆ ಇದೇ ತರ 6 ಎಲೆಕ್ಟ್ರಾನ್ಸ್ ಇದ್ದಿದ್ವಿ ಏನಾಗಿದ್ವು ಎರಡೆರಡು ಆಗಿ ಪೇರ್ ಆಗಿದ್ವು, ಆ ತರ ಪೇರಿಂಗ್ ಇಲ್ಲಿ ಏನಾಗಲ್ಲ ನಮ್ಗೆ ಪಾಸಿಬಲ್ ಆಗಲ್ಲ. ಯಾಕಂದ್ರೆ ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ದಟ್ ಈಸ್ ಯುವರ್
ಫ್ಲೋರೈಡ್. ಸೊ ಅದಕ್ಕಾಗಿ ಏನಾಗ್ತೈತಿ ಅಂದ್ರೆ ನೆಕ್ಸ್ಟ್ ಕಾನ್ಫಿಗರ್ ನೆಕ್ಸ್ಟ್ ಆರ್ಬಿಟಲ್ ಡಯಾಗ್ರಾಮ್ ಅಂತ ತಗೊಂಡ್ರಿ ಅಂದ್ರೆ 3D ಇರ್ತೈತಿ, ನೆಕ್ಸ್ಟ್ 4S, ನೆಕ್ಸ್ಟ್ 4P, ಅಂಡ್ ನೆಕ್ಸ್ಟ್ ನಿಮ್ದು ಏನಾಗ್ತೈತಿ 4D. 3D ದಲ್ಲಿ ಏನಾಗ್ತೈತಿ ಅಂದ್ರೆ ನಿಮ್ಮ ಎಲೆಕ್ಟ್ರಾನ್ಸ್ ಆಸ್ ಇಟ್ ಈಸ್ ಉಳ್ಕೋತು, ಅಂದ್ರೆ ನಿಮ್ಮ ಮ್ಯಾಲಿ ಡಯಾಗ್ರಾಮ್ ದಲ್ಲಿ ಏನ್ ಎಲೆಕ್ಟ್ರಾನ್ ಆರ್ ಎಲೆಕ್ಟ್ರಾನ್ ಫಿಲ್ ಆಗೈತಲ್ಲ ಅದೇ ತರ ನಿಮ್ಗೆ ಏನಾಗ್ತೈತಿ 3D ದಲ್ಲಿನು ಫಿಲ್ ಆಗ್ತೈತಿ. ಬಟ್ ನಮ್ಮ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ ಎಷ್ಟು ಇದಾವು, 6 ಲಿಗ್ಯಾಂಡ್ ಇದಾವು. ಸೊ 6 ಲಿಗ್ಯಾಂಡ್ಸ್ ಅದಾವ ಅಂದ್ರ ನಮಗ್ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟು ಬೇಕಾಗ್ತೈತಿ, 6 ಬೇಕಾಗ್ತೈತಿ. ಸೊ ನಿಮ್ ಸೊ ಹೈಬ್ರಿಡೈಸ್ ಯಾವ ಆಗ್ತಾವ ಅಂದ್ರೆ 1 4S ಆಗ್ತೈತಿ, 3 4P ಆಗ್ತೈತಿ, ಅಂಡ್ 2 ಯಾವ ಬರ್ತಾವ ಅಂದ್ರೆ ನಿಮ್ಗೆ 4D ದನು ಬರುತ್ತೆ. ಇಲ್ಲಿ ಬರುತ್ತೆ ನೋಡ್ರಿ, 1 4S, 3 4P, ಮತ್ತೆ 2 4D ಆಯ್ತಂದ್ರ ಇಲ್ಲಿ ಏನಾಗ್ತಾವ ನಮ್ಗೆ ಟೋಟಲ್ 6 ಆರ್ಬಿಟಲ್ಸ್ ಹೈಬ್ರಿಡೈಸ್ ಆಗಿ ನಮ್ಗೆ ಏನ್ ಕೊಡ್ತೈತಿ, sp3d2. ಒಂದ್ ಎಸ್ ಐತಿ, 3P ಐತಿ, ಮತ್ತೆ 2D ಇರೋದ್ರಿಂದ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಏನಾಗ್ತೈತಿ ನಮ್ಗೆ sp3d2. ಅದ ನೆಕ್ಸ್ಟ್ ಡಯಾಗ್ರಾಮ್ಸ್ ಅಂತ ಹಾಕೊಂಡ್ರಿ ಅಂದ್ರೆ ಯಾವ ತರ ಬರುತ್ತೆ ನೋಡ್ರಿ, ನಿಮ್ಗೆ ಫಸ್ಟ್ 3D ಬಂತು, ಅಂಡ್ ಸೆಕೆಂಡ್ ಬರೋದು ಯಾವ್ದು ಬರ್ತೈತಿ ನಿಮ್ಗೆ sp3d2. ಅಂದ್ರೆ 3D ದಲ್ಲಿ ಎಲೆಕ್ಟ್ರಾನ್ ಆಸ್ ಇಟ್ ಈಸ್ ಆಲ್ರೆಡಿ ಕ್ಲಿಯರ್ ಐತಿ. ನೆಕ್ಸ್ಟ್ ಬಂದಿದ್ದು ನಿಮ್ದು sp3d2 ಹೈಬ್ರಿಡೈಸೇಷನ್. ಅಂಡ್ ನೆಕ್ಸ್ಟ್ ನಿಮ್ಮ 3 4D ದಂದು, ಯಾಕಂದ್ರೆ 4D ದಂದು ಪಾರ್ಟಿಸಿಪೇಟ್ ಮಾಡಿರೋದೆಷ್ಟು, 2 ಆರ್ಬಿಟಲ್, ಅಂಡ್ 3 ಏನಾಗ್ತಾವು ಪಾರ್ಟಿಸಿಪೇಟ್ ಮಾಡದೆ ಇರೋ ಆರ್ಬಿಟಲ್ಸ್ ಹಾಗೆ ಉಳ್ಕೋತು. ಸೊ ನಿಮ್ದು ಇಲ್ಲಿ sp3d2 6 ಹೈಬ್ರಿಡೈಸ್ಡ್ ಆರ್ಬಿಟಲ್ ಬಂತು. ಈ 6 ಹೈಬ್ರಿಡೈಸ್ಡ್ ಆರ್ಬಿಟಲ್ ಅಲ್ಲಿ ಏನಾಗ್ತೈತಿ ಅಂದ್ರೆ ನಿಮ್ಗೆ ಒಂದೊಂದು ಆರ್ಬಿಟಲ್ ಏನಾಗ್ತೈತಿ, ಎರಡೆರಡು ಎಲೆಕ್ಟ್ರಾನ್ ಫಿಲ್ ಆಗ್ತಾ ಹೋಗ್ತೈತಿ. ಅಂದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟಾಗ್ತೀವಿ ಇಲ್ಲಿ ನಮ್ಗೆ 12 ಎಲೆಕ್ಟ್ರಾನ್ಸ್ ಆಗ್ತವೆ. ಅಂದ್ರೆ ಈಚ್ ಆರ್ಬಿಟಲ್ ಎಷ್ಟು ಬರ್ತೈತಿ ನಮ್ಗೆ, 1 ಪೇರ್ ಆಫ್ ಎಲೆಕ್ಟ್ರಾನ್ ಬರ್ತೈತಿ. ಈ 1 ಪೇರ್ ಆಫ್ ಎಲೆಕ್ಟ್ರಾನ್ ಯಾವ್ದ್ರಿಂದ ಬರ್ತೈತಿ ಅಂದ್ರೆ ನಿಮ್ಗೆ ಫ್ಲೋರೈಡ್ ಇಂದ. ಸೊ ಏನ್ ಬರೀಬಹುದು ಅಂದ್ರೆ ನಾವು 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ 6F- ಲಿಗ್ಯಾಂಡ್, ಅಂದ್ರೆ 1 ಮೈನಸ್ ಲಿಗ್ಯಾಂಡ್ ಅಥವಾ 1 ಫ್ಲೋರೈಡ್ ಲಿಗ್ಯಾಂಡ್ 1 ಆರ್ಬಿಟಲ್ ಏನಾಗ್ತೈತಿ, 2 ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ. ಸೊ ಈ 6 ಆರ್ಬಿಟಲ್ಸ್ ಏನಾಗ್ತಾವ ನಮ್ಗೆ ಎಲೆಕ್ಟ್ರಾನ್ ಫಿಲ್ ಆಗ್ತಾವ. ಸೊ ಇದ್ರ ಬೇಸಸ್ ಮೇಲೆ ಅಂದ್ರೆ ಯಾವ ತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇತ್ತು, ಅಂಡ್ ಯಾವ ತರ ಚೇಂಜ್ ಆಗಿ ಯಾವ ತರ ಹೈಬ್ರಿಡೈಸೇಷನ್ ಆಯ್ತು, ಇದ್ರ ಬೇಸಸ್ ಮೇಲೆ ಏನ್ ಹೇಳ್ಬೇಕಂದ್ರೆ ನಾವು ಅಗೇನ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ಬೇಕು, ಹೈಬ್ರಿಡೈಸೇಷನ್ ಹೇಳ್ಬೇಕು, ಅಂಡ್ ಜಾಮೆಟ್ರಿ ಹೇಳ್ಬೇಕು. ಸೊ ನಿಮ್ದು ಹೈಬ್ರಿಡೈಸೇಷನ್ ಗೊತ್ತೇ ಆಗ್ಬಿಡುತ್ತೆ. ಹೈಬ್ರಿಡೈಸೇಷನ್ ಏನಾಗ್ತೈತಿ, ಇದು ನಿಮ್ದು sp3d2 ಹೈಬ್ರಿಡೈಸೇಷನ್ ಆಗ್ತೈತಿ. ಸೊ sp3d2 ಹೈಬ್ರಿಡೈಸೇಷನ್ ಇತ್ತಂದ್ರೆ ನಿಮಗೆ ಜಾಮೆಟ್ರಿ ಏನ್ ಬರ್ತೈತಿ, ಆಕ್ಟಾಹೈಡ್ರಲ್ ಬರ್ತೈತಿ. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎದ್ರ ಮೇಲೆ ಹೇಳ್ತಿದ್ವಿ ನಾವು, ಪ್ರೆಸೆನ್ಸ್ ಆಫ್ ಪೇರ್ಡ್ ಅಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ತಗೊಂಡ್ರಿ ಅಂದ್ರೆ ನಮ್ಗೆ ಏನೈತಿ, ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗ್ತೈತಿ, ಇದ್ರದ್ದು ಪ್ಯಾರಾ ಮ್ಯಾಗ್ನೆಟಿಕ್ ಆಗ್ತೈತಿ. ಸೊ ಅದನ್ನ ಏನ್ ಮಾಡ್ಬೋದು, ಯಾವ ತರ ಬರಿಬಹುದು ಅಂದ್ರೆ ಫಸ್ಟ್ ಪಾಯಿಂಟ್ ಬರೀರಿ ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್. ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್ ಏನ್ ಬರುತ್ತೆ ನಿಮ್ಗೆ, ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ದಟ್ ಈಸ್ ಡ್ಯೂ ಟು sp3d2 ಹೈಬ್ರಿಡೈಸೇಷನ್. ಸೆಕೆಂಡ್ ಒನ್ ನಿಮ್ದು ಹೈಬ್ರಿಡೈಸೇಷನ್ ಆಫ್ ದ ಕಾಂಪ್ಲೆಕ್ಸ್. ಹೈಬ್ರಿಡೈಸೇಷನ್ ಆಫ್ ದ ಕಾಂಪ್ಲೆಕ್ಸ್ ಏನ್ ಬರ್ತೈತಿ ನಿಮ್ದು sp3d2 ಹೈಬ್ರಿಡೈಸೇಷನ್. ಅಂಡ್ ನೆಕ್ಸ್ಟ್ ಬರ್ತೈತಿ ನಿಮ್ಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಏನಿರುತ್ತೆ, ಅಗೇನ್ ಪ್ಯಾರಾ ಮ್ಯಾಗ್ನೆಟಿಕ್, ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅಂಡ್ ಲಾಸ್ಟ್ ಪಾಯಿಂಟ್ ಏನ್ ತಗೋತೀವಿ ಅಂದ್ರೆ ನಾವು, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಯಾಕೆ ಇದನ್ನ ಔಟರ್ ಆರ್ಬಿಟಲ್ ತಗೋತೀರಿ ಅಂದ್ರೆ, ಇಲ್ಲಿ ನಿಮಗೆ ಹೈಬ್ರಿಡೈಸೇಷನ್ ಅಲ್ಲಿ 3D ಆರ್ಬಿಟಲ್ಸ್ ಪಾರ್ಟಿಸಿಪೇಟ್ ಮಾಡಿಲ್ಲ. ನೋಡಿದ್ರಿ ನೀವು 3D ಆರ್ಬಿಟಲ್ಸ್ ಆಸ್ ಇಟ್ ಈಸ್ ಇದು, ಬಟ್ ಹೈಬ್ರಿಡೈಸೇಷನ್ ಅವ್ರು ಪಾರ್ಟಿಸಿಪೇಟ್ ಯಾವ್ದು ಮಾಡಿತ್ತು, 4D ಮಾಡಿರೋದ್ರಿಂದ ಇದನ್ನೇನಂತ ತಗೋತೀವಿ ನಾವು, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ. ಅದ್ರ ಜೊತೆ ಇದನ್ನೇನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನಾವು ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ. ಯಾಕೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ ಅಂದ್ರೆ, ಅಗೇನ್ ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಯಾವಾಗ ನಮ್ಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಾವೋ ಅವಾಗ ಅಂತ ಕಾಂಪ್ಲೆಕ್ಸ್ ಏನಂತ ಕನ್ಸಿಡರ್ ಮಾಡ್ತೀವಿ, ಹೈ ಸ್ಪಿನ್ ಅಂತ ತಗೋತೀವಿ. ಅಂಡ್ ಯಾವಾಗ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ ಅದನ್ನೇನಂತ ಕನ್ಸಿಡರ್ ಮಾಡ್ತೀವಿ, ಲೋ ಸ್ಪಿನ್ ಅಂತ ತಗೋತೀವಿ. ಸೊ ಹಿಂದಿಂದ ಆಗಿದ್ರೆ ನಮ್ದು ಏನಾಗ್ತೈತಿ, ಲೋ ಸ್ಪಿನ್ ಅಂತ ಕೌಂಟ್ ಆಗ್ತೈತಿ. ಇಲ್ಲಿ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಹೈ ಸ್ಪಿನ್ ಕಾಂಪ್ಲೆಕ್ಸ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಥರ್ಡ್ ಅಂಡ್ ಫೋರ್ತ್ ಕಾಂಪ್ಲೆಕ್ಸ್. ಬಿಫೋರ್ ಮೂವಿಂಗ್, ಹಿಂದೆ ನಾವು ಡಿಸ್ಕಸ್ ಮಾಡಿದ್ದು ಫಸ್ಟ್ ಮತ್ತೆ ಸೆಕೆಂಡ್ ಯಾವ್ದಕ್ಕೆ ಎಕ್ಸಾಂಪಲ್ ಅಂದ್ರೆ, ದೇ ಆರ್ ದ ಎಕ್ಸಾಂಪಲ್ ಫಾರ್ ದ ಕಾಂಪ್ಲೆಕ್ಸಸ್ ವಿತ್ ಕೋಆರ್ಡಿನೇಷನ್ ನಂಬರ್ 6. ಯಾಕೆ 6 ಅಂದ್ರೆ, ನಮ್ಮ ಫಸ್ಟ್ ಅಲ್ಲಿ ಅಮೋನಿಯಾ ಎಷ್ಟು ತಗೊಂಡಿದ್ವಿ, 6 ತಗೊಂಡಿದ್ವಿ, ಅಂಡ್ ಸೆಕೆಂಡ್ ಅಲ್ಲಿ ಫ್ಲೋರೈಡ್ ಎಷ್ಟು ತಗೊಂಡಿದ್ವಿ ಅಂದ್ರೆ 6 ತಗೊಂಡಿದ್ವಿ. ಸೊ ದೇ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಕೋಆರ್ಡಿನೇಷನ್ ನಂಬರ್ 6. ಅಂಡ್ ಹಿಯರ್ ವಿ ಆರ್ ಮೂವಿಂಗ್ ಆನ್ ಟು ಕೋಆರ್ಡಿನೇಷನ್ ನಂಬರ್ 4 ಇರೋದಕ್ಕೆ ಮೂವ್ ಆಗ್ತಾ ಇದ್ವಿ. ಸೊ ಇದರಲ್ಲಿ ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ, ಫಸ್ಟ್ ಒನ್ ಎಕ್ಸಾಂಪಲ್ ಯಾವ್ದು ಬರ್ತೈತಿ ನೋಡ್ರಿ ನಿಮ್ಗೆ, NiCN4 2
ಮೈನಸ್. ಸೊ ಇದ್ರ ಹೆಸರು ಏನಾಗ್ತೈತಿ ಅಂದ್ರೆ ನಿಮ್ಗೆ ಟೆಟ್ರಾ ಸೈನಿಡೋ ನಿಕೆಲೇಟ್. ಸೊ ಇದ್ರ ಹೆಸರು ಏನಾಗ್ತೈತಿ ಟೆಟ್ರಾ ಸೈನಿಡೋ ನಿಕೆಲೇಟ್ ಟೂ ಪ್ಲಸ್. ಸೊ ಇದ್ರದ್ದು ಅಗೇನ್ ಏನ್ ಮಾಡ್ಬೇಕು ನಾವು ಅದೇ ತರ ಹಿಂದೆ ಏನ್ ಮಾಡಿದ್ರಲ್ಲ ಅಟೋಮಿಕ್ ನಂಬರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವ್ಯಾಲೆನ್ಶಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂಡ್ ವ್ಯಾಲೆನ್ಶಿಯಲ್ ಕಾನ್ಫಿಗರೇಷನ್ ಆಫ್ ಯುವರ್ ನಿಕೆಲ್ ಅಯಾನ್ ಹಾಕೋತಾ ಹೋದ್ರಿ ಅಂದ್ರೆ ಯಾವ ತರ ಬರ್ತೈತಿ ನೋಡ್ರಿ. ಫಸ್ಟ್ ವಿ ಲುಕ್ ಇನ್ ಟು ಅಟೋಮಿಕ್ ನಂಬರ್ ಆಫ್ ದ ನಿಕೆಲ್. ಸೊ ನಿಕೆಲ್ ದ ಅಟೋಮಿಕ್ ನಂಬರ್ ಎಷ್ಟೈತಿ ನಮಗೆ 28 ಐತಿ. ಸೊ ನಿಕೆಲ್ ದ ಅಟೋಮಿಕ್ ನಂಬರ್ 28 ಐತಿ ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಕೆಲ್ ಏನ್ ಬರ್ತೈತಿ ಅಗೇನ್ ಅರ್ಗಾನ್ 3D8 4S2 ಅಂತ ತಗೋತೀವಿ. ಅಗೇನ್ ಅರ್ಗಾನ್ ಯಾಕೆ ತಗೋತೀವಿ ಅಂದ್ರೆ ಅರ್ಗಾನ್ ಇಸ್ ಅ ನೋಬಲ್ ಗ್ಯಾಸ್ ವಿಚ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. 18 ಎಲೆಕ್ಟ್ರಾನ್ ಅಲ್ಲಿ ಫಿಲ್ ಆದ್ವು ಅಂದ್ರೆ ಉಳಿಯದೆಷ್ಟು ನಿಮ್ಗೆ 10 ಎಲೆಕ್ಟ್ರಾನ್ಸ್ ಉಳಿತಾವು. ಆ 10 ಅಲ್ಲಿ 8 ನಿಮ್ಮ 3D ಬರ್ತಾವು ಅಂಡ್ 2 ಎಲ್ಲಿ ಬರ್ತಾವ ನಿಮ್ಗೆ 4S ಬರ್ತವೆ. ನೆಕ್ಸ್ಟ್ ನೋಡ್ಕೊಂಡ್ರಿ ಅಂದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಯುವರ್ ನಿಕ್ಕೆಲ್ ಅಂದ್ರೆ ನಿಕ್ಕೆಲ್ ದ ವ್ಯಾಲೆನ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತಾವ ಅಂದ್ರೆ 3D8 4S2. ನೆಕ್ಸ್ಟ್ ಪಾಯಿಂಟ್ ಏನ್ ಬರ್ತೈತಿ ಅಂದ್ರೆ ನಮ್ಗೆ ವ್ಯಾಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಕ್ಕೆಲ್ 2+ ತಗೋತೀರಿ. ಸೊ 2+ ಯಾಕೆ ಆಗ್ತೈತಿ ಅಂದ್ರೆ ನಿಮ್ದಿದು 2+ ದಟ್ ಈಸ್ ಅ ಆಕ್ಸಿಡೇಷನ್ ನಂಬರ್ ಆಫ್ ಯುವರ್ ನಿಕ್ಕೆಲ್. ಸೊ 2+ ಅಂದ್ರೆ ರಿಮೂವಲ್ ಎರಡು ಎಲೆಕ್ಟ್ರಾನ್ ಆಗ್ತೈತಿ. ಸೊ ಎರಡು ಎಲೆಕ್ಟ್ರಾನ್ ಎಲ್ಲಿಂದ ರಿಮೂವ್ ಆಗ್ತಾವ ಅಂದ್ರೆ ದೇ ಆರ್ ರಿಮೂವ್ ಫ್ರಮ್ ಯುವರ್ 4S ಆರ್ಬಿಟಲ್. 4S ಇಂದ ರಿಮೂವ್ ಮಾಡಿದ್ರಿ ಅಂದ್ರೆ ಕಾನ್ಫಿಗರೇಷನ್ ಏನಾಗ್ತೈತಿ ನಿಮ್ಗೆ 3D8 4S0. ಸೊ ಇದ್ರಿಂದ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಆರ್ಬಿಟಲ್ ಡಯಾಗ್ರಾಮ್ ಹಾಕೊಂಡ್ರಿ ಅಂದ್ರೆ ಫಸ್ಟ್ ಯಾವ್ದು ಬರ್ತೈತಿ ನಿಮ್ಗೆ 3D ಬರ್ತೈತಿ, ಸೆಕೆಂಡ್ 4S ಬರ್ತೈತಿ, ಥರ್ಡ್ ಯಾವ್ದು ಬರ್ತೈತಿ ನಿಮ್ಗೆ 4P ಬರ್ತೈತಿ. ಸೊ ಫಸ್ಟ್ 3D 4S 4P. ಸೊ 3D ಎಷ್ಟು ಎಲೆಕ್ಟ್ರಾನ್ ಇದಾವ ನಮ್ಗೆ 8 ಎಲೆಕ್ಟ್ರಾನ್ ಇದಾವ ಅಂದ್ರೆ ಯಾವ ತರ ಫೀಲ್ ಆಗ್ತೈತಿ ಅಂದ್ರೆ ಫಸ್ಟ್ ಎಲ್ಲಾ ಆರ್ಬಿಟಲ್ಸ್ ಒಳಗೂ ಏನಾಗ್ತೈತಿ ಅಂದ್ರೆ ನಮ್ಗೆ ಒಂದೊಂದು ಎಲೆಕ್ಟ್ರಾನ್ ಏನಾಗ್ತೈತಿ ಫಿಲ್ ಆಗ್ತೈತಿ. ಸೊ 5 ಒಂದೊಂದ್ ಫಿಲ್ ಆಗಿಂದ ಏನಾಗ್ತೈತಿ ಅಂದ್ರೆ ನೆಕ್ಸ್ಟ್ ನಮಗೆ ಪೇರಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟ್ ಪೇರ್ ಆಯ್ತು ಅಂಡ್ ಸೆಕೆಂಡ್ ಒನ್ ಪೇರ್ ಆಯ್ತು ಅಂಡ್ ಥರ್ಡ್ ಒನ್ ಪೇರ್ ಆಯ್ತು. ಸೊ 8 ಎಲೆಕ್ಟ್ರಾನ್ ಏನಾಗ್ತಾವ ಈ ತರ ಪೇರಿಂಗ್ ಆಯ್ತು ಅಂದ್ರೆ 8 ಎಲೆಕ್ಟ್ರಾನ್ ಎಲ್ಲಿ ಫಿಲ್ ಆದು ನಿಮ್ಮ 3D ಫಿಲ್ ಆದು, ಅಗೇನ್ ನಿಮ್ಮ 4S ಮತ್ತೆ 4P ಏನಾಯ್ತು ಅದು ಎಂಟಿ ಉಳ್ಕೋತು. ನೆಕ್ಸ್ಟ್ ಆರ್ಬಿಟಲ್ ಡಯಾಗ್ರಾಮ್ ನೋಡ್ಕೊಂಡ್ರಿ ಏನಾಗ್ತೈತಿ 3D ಬರ್ತೈತಿ ಅಂಡ್ 4S ಬರ್ತೈತಿ ಅಂಡ್ ನೆಕ್ಸ್ಟ್ ಯಾವ್ದು ಬರ್ತೈತಿ ನಿಮ್ಗೆ 4P ಬರ್ತೈತಿ. ಇಲ್ಲಿ ಲಿಗ್ಯಾಂಡ್ ತಗೊಂಡಿದ್ದು ಯಾವ್ದು ತಗೊಂಡಿವಿ ನಾವು ಸೈನೈಡ್ ತಗೊಂಡಿವಿ. ಅಗೇನ್ ಸೈನೈಡ್ ಇಟ್ ಈಸ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದ್ರೆ ಏನಾಗ್ತೈತಿ ಅಂತ ಹೇಳ್ತೇವೆ ನಾವು, ಪೇರಿಂಗ್ ಆಗ್ತೈತಿ ಅಂತ ಹೇಳ್ತೀವಿ. ಸೊ ಪೇರಿಂಗ್ ಅಂದ್ರೆ ಏನಾಗ್ತೈತಿ ಅಂದ್ರೆ ಇಲ್ಲಿ ನಿಮ್ಮ 3D ಏನ್ ಲಾಸ್ಟ್ ಒಂದೊಂದು ಎಲೆಕ್ಟ್ರಾನ್ ಅದಾವಲ್ಲ ಅವು ಎರಡು ಏನಾಗ್ತಾವ ನಮ್ಗೆ ಪೇರ್ ಆಗ್ತೈತಿ. ಪೇರ್ ಯಾವ ತರ ಆಗ್ತೈತಿ ಅಂದ್ರೆ ಫಸ್ಟ್ ಅಲ್ಲಿ 2 ಎಲೆಕ್ಟ್ರಾನ, ಸೆಕೆಂಡ್ ಅಲ್ಲಿ 2 ಎಲೆಕ್ಟ್ರಾನ ಅಂಡ್ ಥರ್ಡ್ ಅಲ್ಲಿ 2 ಎಲೆಕ್ಟ್ರಾನ ಅಂಡ್ ಫೋರ್ತ್ ಅಲ್ಲಿ ಏನಾಗ್ತೈತಿ 2 ಎಲೆಕ್ಟ್ರಾನ್ ಫಿಲ್ ಆಗಿ ನಿಮ್ಮ 3D ಏನಾಗ್ತೈತಿ ಒಂದ್ ಆರ್ಬಿಟಲ್ ಎಂಟಿ ಉಳ್ಕೋತೈತಿ. ಯಾಕೆ ನಿಮ್ಗೆ ಪೇರಿಂಗ್ ಆಗ್ತೈತಿ ಅಂದ್ರೆ ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಯಾವುದೇ ಒಂದು ಕಾಂಪ್ಲೆಕ್ಸ್ ಅಲ್ಲಿ ನಮ್ಗೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಬಂತಂದ್ರೆ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಆಗ್ತೈತಿ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಬಂತಂದ್ರೆ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಪಾಸಿಬಲ್ ಆಗಲ್ಲ. ಸೊ ಆ ಪೇರಿಂಗ್ ಆಗೋದು ಮತ್ತೆ ಪೇರಿಂಗ್ ಆಗದೆ ಇರೋದು ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ CFT ಮೇಲೆ ಡಿಪೆಂಡ್ ಆಗ್ತೈತಿ. ದಟ್ ಈಸ್ ಅ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಮೇಲೆ ಡಿಪೆಂಡ್ ಆಗ್ತೈತಿ. ಅದನ್ನ ನಾವು ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ನೋಡೋಣ. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ನಿಮ್ಮ 3D ಎಲೆಕ್ಟ್ರಾನ್ಸ್ ಏನಾಗ್ತವು ಪೇರ್ ಆಗ್ತವು. ಪೇರ್ ಆಗಿ ಒಂದ್ ಏನಾಗ್ತೈತಿ ನಿಮ್ದು ಎಂಟಿ ಆರ್ಬಿಟಲ್ ಪ್ರೊವೈಡ್ ಆಗ್ತೈತಿ. ಸೊ ಒಂದ್ ಎಂಟಿ ಆರ್ಬಿಟಲ್ ಎಲ್ಲಿ ಪ್ರೊವೈಡ್ ಆಯ್ತು ನಿಮ್ದು 3D ಪ್ರೊವೈಡ್ ಆಯ್ತು, ಒಂದು 4S ಐತಿ ಅಂಡ್ 4 ಏನಿದು ನಿಮ್ಗೆ 4P ಇದು. ಬಟ್ ನಮ್ಮ ನಂಬರ್ ಆಫ್ ಲಿಗ್ಯಾಂಡ್ಸ್ ಎಷ್ಟಿದಾವು 4 ಇದಾವ ಅಂದಾಗ ನಮ್ಗ ಆರ್ಬಿಟಲ್ಸ್ ಎಷ್ಟು ಬೇಕಾಗ್ತವು 4 ಬೇಕಾಗ್ತವು. ಹಾಗಾಗಿ ಏನಾಗ್ತೈತಿ ಅಂದ್ರ ಒಂದು 3D ಒಂದು 4S ಅಂಡ್ 2 ಎಲ್ಲಿಂದ ಬರ್ತವೆ ನಿಮ್ಗೆ 4P. ಸೊ ಒಂದು 3D ಬಂತು, ಒಂದು 4S ಬಂತು ಅಂಡ್ 2 ಎಲ್ಲಿ ಬಂದು ನಿಮ್ಮ 4P ಬಂತಂದ್ರ ಹೈಬ್ರಿಡೈಸೇಷನ್ ಏನ್ ಫಾರ್ಮ್ ಆಗ್ತೈತಿ ಇಲ್ಲಿ ನಿಮ್ಗೆ DSP2 ಹೈಬ್ರಿಡೈಸೇಷನ್ ಆಗ್ತೈತಿ. ಸೊ DSP2 ಹೈಬ್ರಿಡೈಸೇಷನ್ ಆಗಿ 4 ಏನ್ ಕೊಡ್ತೈತಿ ನಮ್ಗೆ ಹೈಬ್ರಿಡೈಸ್ ಆರ್ಬಿಟಲ್ಸ್ ಕೊಡ್ತೈತಿ. ಸೊ ಅದನ್ನ ನೋಡ್ಕೊಂಡ್ರಿ ಅಂದ್ರೆ ನೋಡಿ ನಿಮ್ದು ಇದು ಫಸ್ಟ್ 3D ಕಂಪ್ಲೀಟ್ ಆಗಿ ಫಿಲ್ ಆಗಿರೋದು ಅಂಡ್ ನೆಕ್ಸ್ಟ್ ಏನ್ ಬರ್ತೈತಿ ಅಲ್ಲ ನಿಮ್ದು ಇದು 4D SP2 ಹೈಬ್ರಿಡೈಸ್ಡ್ ಆರ್ಬಿಟಲ್ ಅಂಡ್ ನೆಕ್ಸ್ಟ್ ಬರೋದು ನಿಮ್ದು ಒಂದು 4P ಏನ್ ಉಳಿತೈತಿ ಹಾಗೆ ಉಳ್ಕೋತೈತಿ. ಸೊ ಈ 4P ಯಾಕೆ ಹಾಗೆ ಉಳ್ಕೋತೈತಿ ಅಂದ್ರ ಇಟ್ ಈಸ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ಹೈಬ್ರಿಡೈಸೇಷನ್. ಸೊ ಈ 4P ಏನಾಗೈತಿ ಅಂದ್ರೆ ಒಂದು ಹೈಬ್ರಿಡೈಸೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಓನ್ಲಿ 2 ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಒಂದ್ ಏನಾಗ್ತೈತಿ ನಿಮ್ಗೆ ಹಾಗೆ ಉಳ್ಕೋತೈತಿ. ಸೊ ಇಲ್ಲಿ ಏನ್ ಬಂತಲ್ಲ ನಿಮ್ಮ DSP2 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್, ಇದರಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಗೆ ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಾ ಹೋಗ್ತೈತಿ. ಯಾವ ತರ ಫಿಲ್ ಆಗ್ತೈತಿ ಅಂತ ನೋಡ್ಕೋರಿ. ಸೊ ಫಸ್ಟ್ ಒನ್ ನಿಮ್ದು 3D ಆಲ್ರೆಡಿ ಎಲೆಕ್ಟ್ರಾನ್ಸ್ ಫಿಲ್ ಆಗಿರ್ತಾವು. ಸೆಕೆಂಡ್ ಬಂದಿರೋದು ನಿಮ್ದು DSP2
first last barodhi nimdu ondu fourth year. So 3D dalli already electrons fill idavu. Next yavadu fill aagthiti andre nimge dsp2 fill aagthadi. Dsp2 one adralli erdu electron, eranadralli erdu and moornadralli erdu and naalkanadralli erdu. So ee dsp2 hybridization alli electron yav donate maartavu andre nimma cyanide ligand en maartavu electrons na donate maartavu. So ondond orbital alli en aagthiti ಎರಡೆರಡು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತೈತಿ. ಸೊ ಅದಕ್ಕೆ ಏನ್ ಬರಿತೀವಿ ಅಂದ್ರೆ ನಾವು ಫೋರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಅ ಫೋರ್ ಸೈನೈಡ್ ಲಿಗ್ಯಾಂಡ್. ಸೊ ಇಲ್ಲಿ ಏನಾಯ್ತು ನಮ್ಗೆ ಹೈಬ್ರಿಡೈಸೇಷನ್ ಆಗಿ ಎಂ ಟಿ ಆರ್ಬಿಟಲ್ ಪ್ರೊವೈಡ್ ಆಗಿರ್ತವು. ಆ ಎಂ ಟಿ ಆರ್ಬಿಟಲ್ ಗೆ ಯಾವ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾವ ಅಂದ್ರೆ ನಿಮ್ಮ ಸೈನೈಡ್ ಲಿಗ್ಯಾಂಡ್ ಏನಾಗ್ತೈತಿ ಎಲೆಕ್ಟ್ರಾನ್ ಡೊನೇಟ್ ಮಾಡಿ ವಿಚ್ ಮೇಕ್ಸ್ ಅ ಕೋಆರ್ಡಿನೇಷನ್ ಬಾಂಡ್ ವಿತ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಇದ್ರ ಬೇಸಸ್ ಮೇಲೆ ಏನ್ ಹೇಳ್ಬೇಕು ನಾವು ಅದರದ ಹೈಬ್ರಿಡೈಸೇಷನ್ ಏನೈತಿ, ಜಾಮೆಟ್ರಿ ಏನೈತಿ, ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನೈತಿ ಅಂತ ಹೇಳ್ತೀವಿ. ಸೊ ಫಸ್ಟ್ ತಗೊಂಡ್ರಿ ಅಂದ್ರೆ ಹೈಬ್ರಿಡೈಸೇಷನ್ ಏನಾಗ್ತೈತಿ ನಮ್ಗೆ ಡಿ ಎಸ್ ಪಿ ಟು ಹೈಬ್ರಿಡೈಸೇಷನ್ ಆಗ್ತೈತಿ. ನೆಕ್ಸ್ಟ್ ಬರ್ತೈತಿ ನೋಡ್ರಿ ಬಂತು ನಿಮ್ದು ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್ ಏನ್ ತಗೋತೀರಿ, ಸ್ಕ್ವೇರ್ ಪ್ಲೇನಾರ್ ಅಂತ ತಗೋತೀರಿ. ಸ್ಕ್ವೇರ್ ಪ್ಲೇನಾರ್ ಅಂತ ಯಾಕೆ ತಗೋತೀರಿ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಡಿ ಎಸ್ ಪಿ ಟು ಹೈಬ್ರಿಡೈಸೇಷನ್. ಸೊ ಯಾವುದೇ ಒಂದು ಕಾಂಪ್ಲೆಕ್ಸ್ ನಮ್ಗೆ ಡಿ ಎಸ್ ಪಿ ಟು ಹೈಬ್ರಿಡೈಸೇಷನ್ ಇತ್ತಂದ್ರೆ ಜಾಮೆಟ್ರಿ ಏನ್ ಬರ್ತೈತಿ ನಮ್ಗೆ ಸ್ಕ್ವೇರ್ ಪ್ಲೇನಾರ್ ಬರ್ತೈತಿ. ಅಂಡ್ ಜಾಮೆಟ್ರಿ ಆಗಿ ನೆಕ್ಸ್ಟ್ ಬರಿತೀವಿ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಏನಾಗ್ತೈತಿ ನಿಮ್ದು ಡಿ ಎಸ್ ಪಿ ಟು ಹೈಬ್ರಿಡೈಸೇಷನ್. ಸೊ ಯಾಕಂದ್ರೆ ಒಂದು ಡಿ ಆರ್ಬಿಟಲ್, ಒಂದು ಎಸ್ ಆರ್ಬಿಟಲ್ ಅಂಡ್ ಎರಡು ಪಿ ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಡಿ ಎಸ್ ಪಿ ಟು ಹೈಬ್ರಿಡೈಸೇಷನ್ ಅಂತ ತಗೋತೀರಿ. ಅದಾಗಿಂದ ಲಾಸ್ಟ್ ಬರ್ತೈತಿ ನಿಮ್ಮ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ವಿಚ್ ಡಿಪೆಂಡ್ಸ್ ಆನ್ ಅ ಪ್ರೆಸೆನ್ಸ್ ಆಫ್ ಪೇರ್ಡ್ ಅಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಲ್ಲಿ ಯಾವ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರದೇ ಇರೋದ್ರಿಂದ ಇದರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗ್ತೈತಿ ನಮ್ಗೆ ಡೈ ಮ್ಯಾಗ್ನೆಟಿಕ್ ಆಗ್ತೈತಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ, ಡೈ ಮ್ಯಾಗ್ನೆಟಿಕ್. ಸೊ ದಿಸ್ ಆರ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಹೈಬ್ರಿಡೈಸೇಷನ್ ಅಂಡ್ ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್. ಸೊ ಇವು ಮೂರು ಏನ್ ಮಾಡ್ಬೇಕು ನೀವು ಕಂಪಲ್ಸರಿ ಬರೀಲೇಬೇಕಾಗ್ತೈತಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಫೋರ್ತ್ ಒನ್. ಅಗೇನ್ ಫೋರ್ತ್ ಒನ್ ಇದ್ ಎಕ್ಸಾಂಪಲ್ ಫಾರ್ ದ ಕೋಆರ್ಡಿನೇಷನ್ ನಂಬರ್ ಫೋರ್ ಇರೋದು. ಫೋರ್ತ್ ಒನ್ ಯಾವ್ದು ತಗೋತೀವಿ ಅಂದ್ರೆ ಎನ್ ಐ ಸಿ ಎಲ್ ಫೋರ್ ಟೂ ಮೈನಸ್. ಸೊ ಹೆಸರು ಏನಾಗ್ತೈತಿ ಇದು ಟೆಟ್ರಾ ಕ್ಲೋರಿಡ್ ನಿಕೆಲೇಟ್ ಟೂ. ಅಗೇನ್ ನಿಮ್ದು ನಿಕೆಲದ ಅಟಾಮಿಕ್ ನಂಬರ್ ಗೊತ್ತೈತಿ 28 ಅಂಡ್ ಆ 28 ಆಗಿಂದ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಾಕೊಂಡ್ರಿ ಅಂದ್ರೆ ಅಗೇನ್ ಸೇಮ್ ಬರ್ತೈತಿ, ದಟ್ ಈಸ್ ಆರ್ಗಾನ್ 3D8 4S2. ನೆಕ್ಸ್ಟ್ ವೆಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಕೆಲ್ ಅಂತ ಹಾಕೊಂಡ್ರಿ ಅಂದ್ರೆ 3D8 4S2. ಲಾಸ್ಟ್ ಥರ್ಡ್ ಒನ್ ಹಾಕೋತೀರಿ, ದಟ್ ಈಸ್ ಅ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಯುವರ್ ನಿಕೆಲ್ 2+. ನಿಕೆಲ್ 2+ ಯಾಕೆ ತಗೋತೀವಿ ಅಂದ್ರೆ ಎರಡು ಎಲೆಕ್ಟ್ರಾನ್ ರಿಮೂವ್ ಆಗಿರ್ತೈತಿ. ಎರಡು ಎಲೆಕ್ಟ್ರಾನ್ ರಿಮೂವ್ ಆತಂದ್ರೆ 2+ ಆಗ್ತೈತಿ. ಎರಡು ಎಲೆಕ್ಟ್ರಾನ್ ಎಲ್ಲಿಂದ ರಿಮೂವ್ ಆಗಿರ್ತೋ ನಮ್ಗೆ 4s ಇಂದ ರಿಮೂವ್ ಆಗಿರ್ತೋ. ಹಾಗಾಗಿ ಕಾನ್ಫಿಗರೇಷನ್ ಏನಾಗ್ತೈತಿ ನಮ್ಗೆ 3D8 ಆಗ್ತೈತಿ. ಸೊ ಇದ್ರ ಆರ್ಬಿಟಲ್ ಡಯಾಗ್ರಾಮ್ ಅಂತ ತಗೊಂಡಿವಿ ಅಂದ್ರೆ ಫಸ್ಟ್ ನಿಮ್ಮ 3D ಬರ್ತೈತಿ, ಸೆಕೆಂಡ್ 4s ಬರ್ತೈತಿ, ಥರ್ಡ್ 4p ಬರ್ತೈತಿ. ಇಲ್ಲಿ 3D 4s 4p ಬಂತು. ಸೊ 3D ದಲ್ಲಿ ಎಷ್ಟು ಎಲೆಕ್ಟ್ರಾನ್ ಅದಾವ ನಮ್ಗೆ, 8 ಎಲೆಕ್ಟ್ರಾನ್ ಅದಾವ. 8 ಎಲೆಕ್ಟ್ರಾನ್ ಯಾವ ತರ ಫಿಲ್ ಆಗ್ತಾವ ಅಂದ್ರೆ ಫಸ್ಟ್ ಎಲ್ಲಾ ಆರ್ಬಿಟಲ್ಸ್ ಅಲ್ಲೂ ಏನಾಗ್ತೈತಿ ನಮ್ಗೆ ಒಂದೊಂದು ಎಲೆಕ್ಟ್ರಾನಿನೇ ಫಿಲ್ ಆಗ್ತೈತಿ. 5 ಆರ್ಬಿಟಲ್ ಒಂದೊಂದು ಎಲೆಕ್ಟ್ರಾನ್ ಫಿಲ್ ಆಗಿಂದ ನೆಕ್ಸ್ಟ್ ಏನಾಗ್ತೈತಿ ನಮ್ಗೆ ಪೇರಿಂಗ್ ಸ್ಟಾರ್ಟ್ ಆಗ್ತೈತಿ. ಪೇರಿಂಗ್ ಸ್ಟಾರ್ಟ್ ಆಗಿ 8 ಎಲೆಕ್ಟ್ರಾನ್ ಏನಾಗ್ತಾವ ಫಿಲ್ ಆಗ್ತಾವ ಅಂಡ್ 4s ಮತ್ತೆ ನಿಮ್ಮ 4p ಏನಾಗ್ತೈತಿ ಎಂ ಟಿ ಉಳ್ಕೋತೈತಿ. ಯಾಕೆ ಎಂ ಟಿ ಉಳ್ಕೋತೈತಿ ಅಂದ್ರೆ ನಿಮ್ಮ ಎಸ್ ದಲ್ಲಿ 2 ಎಲೆಕ್ಟ್ರಾನ್ ಆಲ್ರೆಡಿ ನೀವ್ ಏನ್ ಮಾಡಿದ್ದೀರಿ, ರಿಮೂವ್ ಮಾಡಿದಿರಿ. ಸೊ ನೆಕ್ಸ್ಟ್ ಆರ್ಬಿಟಲ್ ಡಯಾಗ್ರಾಮ್ ಹಾಕೊಂಡ್ರಿ ಅಂದ್ರೆ 3D ಬಂತು, 4s ಬರುತ್ತೆ ಅಂಡ್ ಆಸ್ ಇಟ್ ಈಸ್ 4p ಬರುತ್ತೆ. ಇಲ್ಲಿ ನಿಮ್ಮ 3D ದಲ್ಲಿ ಇರ್ತಕ್ಕಂತ ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿದಾವಲ್ಲ ಅವು ಏನಾಗಲ್ಲ, ಇಲ್ಲಿ ನಿಮ್ಗೆ ಪೇರ್ ಆಗಲ್ಲ. ಯಾಕೆ ಪೇರ್ ಆಗಲ್ಲ ಅಂದ್ರೆ ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಕ್ಲೋರಿನ್ ಏನೈತಲ್ಲ, ಕ್ಲೋರಿನ್ ಈಸ್ ಕನ್ಸಿಡರ್ಡ್ ಆಸ್ ಅ ವೀಕ್ ಫೀಲ್ಡ್. ನಿಮ್ಮ ಎಲ್ಲಾ ಹ್ಯಾಲೋಜನ್ಸ್ ಏನ್ ಬರ್ತಾವಲ್ಲ ಆ ಎಲ್ಲಾ ಹ್ಯಾಲೋಜನ್ಸ್ ಏನಂತ ಕೌಂಟ್ ಮಾಡ್ತೀವಿ ನಾವು ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕೌಂಟ್ ಮಾಡ್ತೀವಿ. ಸೊ ಕ್ಲೋರಿನ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ನಿಮ್ಮ 3D ದಲ್ಲಿ ಏನಾಗಲ್ಲ, ಎಲೆಕ್ಟ್ರಾನ್ಸ್ ಪೇರ್ ಆಗಲ್ಲ. ಎಲೆಕ್ಟ್ರಾನ್ಸ್ ಪೇರ್ ಆಗಿಲ್ಲ ಅಂದ್ರೆ ನಿಮ್ಮ 3D ಆರ್ಬಿಟಲ್ಸ್ ಏನ್ ಉಳ್ಕೊತೈತಿ, ಮೇಲ್ಗಡೆ ಏನ್ ಎಲೆಕ್ಟ್ರಾನ್ಸ್ ಫಿಲ್ ಆಗಿದಾವಲ್ಲ ಅದೇ ತರ ಏನ್ ಉಳ್ಕೊತೈತಿ ಸೆಕೆಂಡ್ ಅಲ್ಲಿನು 3D ದಲ್ಲಿ ಎಲೆಕ್ಟ್ರಾನ್ಸ್ ಸೇಮ್ ಉಳ್ಕೋತಾವು. ಸೊ 3D ದಲ್ಲಿ ಏನಾಗಲ್ಲ, ಪೇರಿಂಗ್ ಆಗಲ್ಲ ಅಂದ್ರೆ 3D ದಲ್ಲಿ ನಮ್ಗೆ ಏನ್ ಪ್ರೊವೈಡ್ ಆಗಲ್ಲ, ಎಂ ಟಿ ಆರ್ಬಿಟಲ್ ಪ್ರೊವೈಡ್ ಆಗಲ್ಲ. ಸೊ ಎಂ ಟಿ ಆರ್ಬಿಟಲ್ ಪ್ರೊವೈಡ್ ಆಗಿಲ್ಲ ಅಂದ್ರೆ ದಟ್ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ಅ ಹೈಬ್ರಿಡೈಸೇಷನ್. ಸೊ ಹೈಬ್ರಿಡೈಸೇಷನ್ ಆಗಿ 4 ಆರ್ಬಿಟಲ್ ಪ್ರೊಡ್ಯೂಸ್ ಆಗ್ಬೇಕು. 4 ಆರ್ಬಿಟಲ್ ಹಿಂದೇನಾಗಿತ್ತು ನಮ್ದು, ಒಂದು ಡಿ ಬಂದಿತ್ತು, ಒಂದ್ ಎಸ್ ಬಂದಿತ್ತು ಅಂಡ್ 2 ಪಿ ಬಂದಿತ್ತು. ಇಲ್ಲಿ ನಮ್ಮ ಡಿ ಆರ್ಬಿಟಲ್ ವೇಕೆಂಟ್ ಇರದೇ ಇರೋದ್ರಿಂದ ಹೈಬ್ರಿಡೈಸೇಷನ್ ಒಳಗೆ ಏನಾಗ್ತೈತಿ ನಮ್ಮ 4s ಮತ್ತೆ 4p ಅಷ್ಟೇ ಪಾರ್ಟಿಸಿಪೇಟ್ ಮಾಡಿ
sp3 hybridized orbital kodutte yakandre ond s bartaiti 3 p bantandra 4 orbitals aagibirtu so d orbital en madala namge illi participation madadilla so next nodidri andra nimma 3d electrons as it is idavu next en bartaiti andre nimma sp3 hybridized orbital bartaiti so sp3 hybridized orbital aagi 4 empty orbitals en martaiti adu provide martaiti so aa 4 empty orbitals olage en aagtaiti nimma electrons en aagbeku namge fill aagbeku nimma 3d as it is fill aagtaiti as it is andre 3d dalli est electron bartavu namge 8 electron bartavu 3d dalli 8 electron as it is fill aayitu next irthakkanta nimma sp3 dalli en aagtaiti first alli 2 electron second alli 2 electron third alli 2 electron and fourth alli 2 electron so ella 4 orbital olage en aagtaiti 2 2 electron bartavu aa 2 2 electron yavudrinda bartavu andre they are donated by your cl ill mention martivu nodri four pair of electron from a four chloride ligand so ondond chloride kuda ondond orbital olage en aagtaiti 2 2 electron donate martta hogtaiti on the basis of this we have to explain geometry magnetic property and hybridization of the complex next nodidri andre nodri barthe nimge first one geometry of the complex geometry of the complex en aagtaiti namge tetrahedral complex aagtaiti tetrahedral yakandre that is the hybridization is sp3 so sp3 ittandre namage geometry en irthaiti tetrahedral irthaiti next hybridization of the complex anta tagondiri andre hybridization of the complex is sp3 hybridization yakandre ondu s orbital participate maadaiti 3 p orbital participate maadodrinda hybridization en aagtaiti idu nimge sp3 hybridization aagtaiti and next magnetic property tagondiri andre magnetic property of the complex en aagtaiti andre that is paramagnetic aagtaiti due to presence of unpaired electrons so unpaired electron iradrinda idin en anta tagutivi naavu paramagnetic anta karithu so these are the four examples for the explanation of geometry magnetic property and hybridization of the complexes with the coordination number 4 and 6 so 4 iddaga matte 6 iddaga yav tara nama geometry torustiti magnetic property torustiti matte hybridization torustiti anta kelthirtara so ivu 4 ralli nimge compulsory yavadadru ondu exam alli compulsory kele kelthara so swalpa ivu 4 bagge nu concentrate madri first en orbital diagrams hakidivala aa tara barudu weak field ligand ittandre pair agutte weak field ligand illa andre pair agala anta barudu last alli en madbekandra geometry of the complex hybridization of the complex and magnetic property of the complex ant heli barodu compulsory neevu en madbeka yav geometry yav magnetic property and yav hybridization madbeka anta explain madbeka and in the next lecture we will discuss your some limitations of your vbt adadondish limitations adu adan discuss maadi next move agana thank you.